ಅಂಕಿತಾ ಅನ್ನೋ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಚಿರಪರಿಚಿತ. ಮುದ್ದಾದ ಮುಖ, ಆಕರ್ಷಕ ಕಣ್ಣುಗಳು, ಅವಳ ಮಾತುಗಳಂದ್ರೆ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ ಅಚ್ಚುಮೆಚ್ಚು. ಅಂಕಿತಾ ಮೂಲತಃ ಬೆಂಗಳೂರಿನವರು. ಜೈರಾಮ್ ಹಾಗೂ ಪ್ರೇಮಾ ದಂಪತಿಗಳ ಮುದ್ದಿನ ಮಗಳು. ಚಿಕ್ಕಂದಿನಿಂದಲೂ ಡ್ಯಾನ್ಸ್, ಆಕ್ಟಿಂಗ್ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ಇವಳಿಗೆ ಡಾಕ್ಟರ್ ರಾಜ್ ಕುಟುಂಬದ ಪುನೀತ್ ರಾಜ್ ಹಾಗೂ ಶಿವಣ್ಣ ಅಂದ್ರೆ ಬಲು ಪ್ರೀತಿ. ಅದೃಷ್ಟ ಅನ್ನೋ ಹಾಗೆ ಅವರ ಸಿನಿಮಾದಲ್ಲಿ ನಟಿಸುವ ಭಾಗ್ಯ ಇವಳ ಪಾಲಿಗಾಯ್ತು. 2017 ಕಿರಿಕ್ ಕೀರ್ತಿ ಅವರ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು. ಕಿರಿಕ್ ಕೀರ್ತಿ ನಿರ್ಮಾಣದ ಸಿಲಿಂಡರ್ ಸತೀಶ ಚಿತ್ರದಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈಗ ಈ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ಇದಾದ ನಂತರ ಒಂದರ ಮೇಲೊಂದು ಚಿತ್ರಗಳು ಇವಳನ್ನ ಅರಸಿ ಬರ್ತಿವೆ. ಕರುನಾಡ ಕಂದ ರಾಜ್ಕುಮಾರ್, ಯುವರತ್ನ, ಬ್ರಹ್ಮಚಾರಿ, ಭರಾಟೆ, ಜಗ್ಗೇಶ್ ಅಭಿನಯದ ಕಾಳಿದಾಸ ಕನ್ನಡ ಮೇಷ್ಟ್ರು ಹಾಗೂ ಕ್ರೀಮ್ ಬಿಸ್ಕೆಟ್ ವೆಬ್ ಸಿರೀಸ್ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅಭಿನಯದ ಜೊತೆಗೆ ಓದಿನಲ್ಲೂ ಮುನ್ನಡಿಯಾಗಿ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದಾಳೆ. ಈ ಚಿಕ್ಕ ವಯಸ್ಸಲ್ಲಿ ಒಂದು ವಿಶೇಷ ಗುಣವನ್ನ ಹೊಂದಿದ್ದಾಳೆ. ಅದೇನಂದ್ರೆ ಕೈಲಾಗದವರು, ಅಸಹಾಯಕರು, ಕಷ್ಟದಲ್ಲಿರೋರ್ನ ಕಂಡ್ರೆ ತನ್ನ ಕೈಲಾದ ಸಹಾಯ ಮಾಡಿ ಖುಷಿ ಪಡ್ತಾಳೆ. ತನಗೆ ಸಿಗುವ ಸಂಭಾವನೆ ರೂಪದಲ್ಲಿ ಬರುವ ಹಣವನ್ನ ಎಂಥವರಿಗಾಗಿ ಮೀಸಲಿಡ್ತಾರಂತೆ. ನಟನೆ ಮಾತ್ರವಲ್ಲದೆ ಡ್ಯಾನ್ಸ್, ಯೋಗ, ಚಿತ್ರಕಲೆ, ಸ್ವಿಮ್ಮಿಂಗ್, ಮಾಡ್ಲಿಂಗ್ ಹೀಗೆ ಹಲವಾರು ರಂಗದಲ್ಲಿ ತರಬೇತಿಯೊಂದಿಗೆ ಸಾಕ್ತಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗದ ಎಲ್ಲ ಸ್ಟಾರ್ ನಟರಿಗೆ ಈ ಮುದ್ದು ಬಾಲಕಿ ಚಿರಪರಿಚಿತಳು. ತಾನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಬಡವರ ಸೇವೆ ಮಾಡುವ ಕನಸು ಹೊಂದಿದ್ದಾರೆ. ಇವರ ಈ ಸಾಧನೆಗೆ ಯಾರು ಸಾಥ್ ಇನ್ನು ಕೇಳುವ ಪ್ರಶ್ನೆಗೆ ಹೆಮ್ಮೆಯಿಂದ ಹೇಳುತ್ತಾರೆ ಅವರ ತಂದೆಯೇ ಎಂದು. ಇವರ ಈ ಕನಸುಗಳು, ಆಸೆಗಳು ಈಡೇರಲಿ ಎನ್ನುವುದೇ ಹಾರೈಕೆ ಎಲ್ಲರದ್ದು. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.